ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ರಿಂಗ್ಗಳ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಜೆಂಟ್ಸ್ ರಿಂಗ್ ಆಗಿರ್ಬೋದು ಅಥವಾ ವುಮೆನ್ ರಿಂಗ್ ಆಗಿರ್ಬೋದು, ಎರಡೂ ರಿಂಗ್ ಡಿಸೈನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರಿಂಗ್ ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ನೋಡ್ಕೊಂಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ವಿಡಿಯೋನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಶಾಪಲ್ಲಿ. ಶಾಪ್ ಅಡ್ರೆಸ್ ಮೆನ್ಷನ್ ಮಾಡ್ತಾನೆ ಇರ್ತೀನಿ, ನಂಬರು ಕೂಡ ಡಿಸ್ಪ್ಲೇ ಆಗ್ತಾನೆ ಇರುತ್ತೆ. ಸಾಧ್ಯವಾದರೆ ನೀವು ಒಂದ್ಸಲ ಭೇಟಿ ಕೊಡಿ ಆ ಶಾಪ್ಗೆ. ಹಾಗಿದ್ದರೆ ರಿಂಗ್ ಡಿಸೈನ್ನ ನೋಡ್ಕೊಂಬರೋಣ, ಬನ್ನಿ. ಹೊಂದಿಸ್ತಾ ಹೋಗ್ತೀನಿ. ಅದ್ರ ಗ್ರಾಮ್ಸ್ ಎಷ್ಟಿದೆ ಅಥವಾ ಅದ್ರ ವೆಯ್ಟ್ ಎಷ್ಟಿದೆ ಅಂತ ಹೇಳಿ ಆದಷ್ಟು ಸಾಧ್ಯವಾದಷ್ಟು ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂತ ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಕೂಡ ವಾಟ್ಸಪ್ ಮಾಡು ಕೂಡ ಅವ್ರಿಗೆ ಕೇಳ್ಕೊಬೋದು ಎಷ್ಟು ಗ್ರಾಮ್ಸ್ ಬರುತ್ತೆ ಅಥವಾ ಅದ್ರದ್ದು ಗ್ರಾಮ್ಸ್ ಇದೆ ಮತ್ತು ಎಷ್ಟು ರೇಟ್ ಆಗುತ್ತೆ ಅಂತ ಹೇಳಿ. ಮಾರ್ಕೆಟ್ ರೇಟ್ ಬಂದು 4,950 ಅಂತ ಹೇಳಿದ್ದಾರೆ, ಬಟ್ ಚೇಂಜ್ ಆಗ್ತಾನೆ ಇರುತ್ತೆ ದಿನ ದಿನ. ನೀವು ಏನಿದೆ ಅಂತ ಹೇಳಿ ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಬೋದು, ಅವ್ರು ಹೇಳ್ತಾರೆ. ಸಾಧ್ಯವಾದಷ್ಟು ಅವ್ರು ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಸಾಧ್ಯವಾದರೆ ನೀವೇ ಹೋಗಿ ಒಂದ್ಸಲ ಭೇಟಿ ಕೊಡಿ. ಆಲೂರು ಸುತ್ತಮುತ್ತ ಆಗಿರ್ಬೋದು ಅಥವಾ ಹಾಸನಲ್ಲಿ ಇರೋರೇ ಆಗಿರ್ಬೋದು, ಒಂದ್ಸಲ ಸಾಧ್ಯವಾದರೆ ಭೇಟಿ ಕೊಡಿ. ನಿಮಗೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಹಾಗಿದ್ರೆ ಇವತ್ತಿನ ರಿಂಗ್ ಕಲೆಕ್ಷನ್ ಡಿಸೈನ್ನ ನೋಡ್ಕೊಂಬರೋಣ. ಮೊದಲಿಗೆ ನಾನಿವತ್ತು ನಿಮಗೆ ತುಂಬ ಕಡಿಮೆ ಗ್ರಾಮ್ಸಲ್ಲಿ ಅಂದರೆ 1 ಗ್ರಾಮ್ಸಿಂದ ಸ್ಟಾರ್ಟ್ ಆಗುವಂಥ ಫಿಂಗರಿಂಗ್ಸ್ನ ತೋರಿಸ್ತಾ ಹೋಗ್ತೀನಿ. ನೋಡಿ, ಇವಾಗ ನಾನು ತೋರಿಸ್ತಾ ಇರೋಂಥ ಫಿಂಗರಿಂಗ್ಸ್ ಎಲ್ಲ 1.5, 1 ಗ್ರಾಮ್ಸ್ 200 ಮಿಲಿ, 1 ಗ್ರಾಮ್ಸ್ 300, 400 ಈ ಥರನೇ ಇರುವಂಥದ್ದು ತೋರಿಸ್ತಾ ಇರೋದು ಇವಾಗ. ಫಸ್ಟಿಗೆ ನೋಡ್ತಾ ಬನ್ನಿ ಯಾವ ಥರ ಇದೆ ಡಿಸೈನ್ ಅಂತ ಹೇಳಿಬಿಟ್ಟು. ಒಂದು ಕಡೆಯಿಂದ ಡಿಸೈನ್ಗಳನ್ನ ನೋಡ್ತಾ ಬನ್ನಿ ಯಾವ ಥರ ಬ್ಯೂಟಿಫುಲ್ ಆಗಿದೆ ಅಂದರೆ ಎಲ್ಲ ಡಿಸೈನ್ಗಳು ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ 3ನೇ ರಿಂಗ್ ಇದೆಯಲ್ಲ, ಹಾರ್ಟ್ ಶೇಪಲ್ಲಿದೆ ರಿಂಗು, ಸ್ಟೋನ್ ವರ್ಕಲ್ಲಿದೆ. ನಮಗೆ ಯಾವ ಸ್ಟೋನಲ್ಲಾದ್ರೂ ಕೂಡ ಮಾಡಿಕೊಡ್ತಾರೆ ನೋಡಿ. ಟ್ರೇನಲ್ಲೇ ತೋರಿಸ್ತಾ ಇದ್ದೀನಿ, ಟ್ಯಾಗು ಕೂಡ ಅಲ್ಲೇ ಇದೆ. ಕೇವಲ 1 ಗ್ರಾಮು 200 ಮಿಲಿ 300 ಮಿಲಿ 400 1.7 ವರ್ಗೂ ಸಿಗುವಂತಹ ರಿಂಗ್ಗಳನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂದರೆ ಸ್ಟೋನಲ್ಲಾಗಿರ್ಬೋದು ಅಥವಾ ಮುತ್ತಲ್ಲಾಗಿರ್ಬೋದು, ಕೇವಲ 1 ಗ್ರಾಮಿಂದ 1.5 ಗ್ರಾಮ್ಸ್ ಒಳಗಡೆ ನಮಗೆ ಇಷ್ಟು ಚೆಂದವಾಗಿದಂತಹ ರಿಂಗಲ್ಲಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ವೇರ್ ಮಾಡಿದ್ರು ಕೂಡ ತುಂಬ ಸ್ಟೈಲಿಶ್ ಆಗಿರುತ್ತೆ ನೋಡಿ. ನಾನು ಇವಾಗ ತೋರಿಸ್ತಾ ಇದ್ದೀನಿ ಒಂದು ಸ್ಟೋನಲ್ಲಿ ಮತ್ತು ಒಂದು ಮುತ್ತಲ್ಲಿ, ಎರಡೂ ಸೇಮ್ ಪ್ಯಾಟ್ರನಲ್ಲಿದೆ, ಬಟ್ ಒಂದು ಸ್ಟೋನಲ್ಲಿದೆ ಒಂದು ಮುತ್ತಲ್ಲಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟು ಫಿಂಗರಿಗೆ ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸ್ಟೈಲಿಶಾಗಿ. ಟ್ಯಾಗಲ್ಲಿ ನೀವೇ ನೋಡ್ಬೋದು ಮೆನ್ಷನ್ ಆಗಿದೆ 1.6 ಗ್ರಾಮ್ಸ್ ಅಂತ ಇದೆ. ನೆಕ್ಸ್ಟು ರಿಂಗ್ ಡಿಸೈನನ್ನ ನೋಡ್ತಾ ಬನ್ನಿ, ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ. ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ಅಂದರೆ ಕೇವಲ 1.5 ಗ್ರಾಮ್ಸಲ್ಲೆಲ್ಲ ಇಷ್ಟು ಫ್ಯಾನ್ಸಿಯಾಗಿ ನಮಗೆ ರಿಂಗ್ಗಳು ಸಿಗುತ್ತೆ ಅಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ನೋಡಿ, ಒಂದೊಂದೇ ಡಿಸೈನನ್ನ ನೋಡ್ತಾ ಬನ್ನಿ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ತೋರಿಸ್ತಾ ಇರೋವಂಥದ್ದು ನಾನು 1.2 ಗ್ರಾಮ್ಸ್ 3 ಗ್ರಾಮ್ಸಲ್ಲಿ ಅಂಡರಲ್ಲಿರೋ ಅಂಥದ್ದೇ. 1 ಗ್ರಾಮ್ಸ್ 2 ಗ್ರಾಮ್ಸಲ್ಲಿ ರಿಂಗ್ಗಳನ್ನ ತೊಗೊಳ್ತೀವಿ ಅಂತ ಹೋದರೆ ಯಾವಾಗ್ಲೂ ಪ್ಲೈನಲ್ಲಿ ಗೋಲ್ಡಲ್ಲಿ ರಿಂಗ್ಗಳು ಸಿಗುತ್ತೆ, ಬಟ್ ಈ ಥರ ಸ್ಟೈಲಿಶಾಗಿ ಫ್ಯಾನ್ಸಿಯಾಗಿ ವೇರ್ ಮಾಡುವಂಥ ರಿಂಗ್ಗಳು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. 1 ಗ್ರಾಮ್ಸಲ್ಲೇ ಎಷ್ಟು ದೊಡ್ಡ ರೀತಿಯಲ್ಲಿ ಅಥವಾ ಎಷ್ಟು ಫ್ಯಾನ್ಸಿಯಾಗಿ ಕಾಣಿಸುತ್ತೆ ಅಲ್ವಾ. ವೇರ್ ಮಾಡಿದ್ರು ಕೂಡ ತುಂಬಾ ಸ್ಟೈಲಿಶಾಗಿ ಕಾಣಿಸ್ತಾ ಇರುತ್ತೆ ನೋಡಿ. ಒಂದೊಂದು ಡಿಸೈನು ಕೂಡ ಎಷ್ಟು ಚೆನ್ನಾಗಿದೆ. ಸಿಂಪಲ್ಲಾಗಿ ಫ್ಯಾನ್ಸಿಯಾಗಿ ಡೈಲಿ ವೇರ್ ಆದರೂ ಮಾಡ್ಬೋದು, ಪಾರ್ಟಿ ವೇರ್ ಆದರೂ ಮಾಡ್ಬೋದು, ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ವೇರ್ ಮಾಡ್ಬೋದು. ಸೈಜ್ಗಳು ನಾವು ಹೆಚ್ಚು ಕಡಿಮೆ ಮಾಡಿ ಮಾಡಿಸ್ಕೊಬೋದು ಡಿಸೈನ್ ಒಂದಿದ್ದರೆ ನೋಡಿ. ಈ ಡಿಸೈನಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ನಾನೊಂದು ಬ್ಯೂಟಿಫುಲ್ ಆಗಿರೋಂಥ ರಿಂಗ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದು 3 ಸ್ಟೆಪ್ಪಲ್ಲಿ ಅಂದರೆ ಸಿಂಗಲ್ ಇದೆಲ್ಲ ರಿಂಗೆಲ್ಲ ಬಂದು ಸಿಂಗಲ್ ಇದೆ. 1 ಗ್ರಾಮ್ಸ್ ಇದೆ, ನಾವು ಯಾವ ಸ್ಟೋನಲ್ಲಾದ್ರೂ ಮಾಡ್ಕೊಬೋದು ನೋಡಿ. ವೈಟ್ ಸ್ಟೋನು ಮತ್ತು ಪಿಂಕ್ ಸ್ಟೋನು ಮತ್ತು ಗ್ರೀನ್ ಸ್ಟೋನು, 3 ರಿಂಗ್ಗಳು ಕೂಡ ಸಪ್ರೇಟು ನೋಡಿ. ಎಷ್ಟು ಸಿಂಪಲ್ಲಾಗಿದೆ, ಈ 3 ರಿಂಗ್ನು ಒಟ್ಟಿಗೆ ಕೂಡಿ ಹಾಕೊಬೋದು. ಅದೇ ಇದರ ಸ್ಪೆಷಾಲಿಟಿ ನೋಡಿ, ಹಾರ್ಟ್ ಶೇಪಲ್ಲೇ ಇದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಿದ್ರೆ 1.5-2 ಗ್ರಾಮ್ಸಲ್ಲಿ ಇರುವಂಥ ರಿಂಗ್ಗಳು ಇಷ್ಟ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಇವಾಗ 3-4 ಗ್ರಾಮ್ಸಲ್ಲಿ ಇರುವಂತಹ ರಿಂಗ್ಗಳನ್ನ ನೋಡ್ತಾ ಹೋಗೋಣ. ಕಡಿಮೆ ಗ್ರಾಮ್ಸಲ್ಲೇ ಅಷ್ಟು ಚೆನ್ನಾಗಿರೋ ರಿಂಗ್ಗಳು ಸಿಕ್ಕಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಗ್ರಾಮ್ಸಲ್ಲಿ ಇರುವಾಗ ರಿಂಗ್ಗಳು ಚೆನ್ನಾಗಿರೋ ಸಿಗೋದಿಲ್ವಾ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ದೊಡ್ಡವರಿಂದ ಹಿಡಿದ್ಬಿಟ್ಟು ಸಣ್ಣ ಮಕ್ಕಳು ಕೂಡ ಈ ಥರ ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಲ್ಲಿ ಇದೆ ನೋಡಿ. ಎಷ್ಟು ಚೆನ್ನಾಗಿರೋಂಥ ಡಿಸೈನ್ ಇದೆ ಅಂತ ಹೇಳಿದ್ರೆ ನಾವು ಫ್ಯಾನ್ಸಿಯಾಗೂ ವೇರ್ ಮಾಡ್ಬೋದು, ಇಲ್ಲ ನಾವು ಹಿಂದೆ ವೇರ್ ಮಾಡ್ತಾ ಇದ್ರಲ್ವ ಯಾವಾಗಲೂ ರಿಂಗ್ಗಳು, ದೊಡ್ಡ ದೊಡ್ಡ ರಿಂಗ್ಗಳು, ಆ ಥರ ರಿಂಗ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ.
ನಾವು ಯಾವ ಥರ ಹೇಳಿದ್ರೆ ಆ ಥರ ಮಾಡ್ಕೊಳ್ತಾರೆ ನೋಡಿ. ಇದು ಹಿಂದೆ ತುಂಬ ಟ್ರೆಂಡಿಂಗಲ್ಲಿತ್ತು, ಇವಾಗಲೂ ಕೂಡ ವೇರ್ ಮಾಡ್ತಾರೆ. ಯಾಕೆ ಅಂದರೆ ಬ್ರೆಳ್ ತುಂಬ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬಾದಾಮ್ ರಿಂಗ್ ಅಂತ ಹೇಳ್ತಾರಂತ, ಇದಕ್ಕೆ ತುಂಬಾ ಚೆನ್ನಾಗಿದೆ. ಟ್ಯಾಗ್ಗಳೆಲ್ಲ ಪ್ರತಿಯೊಂದು ರಿಂಗ್ ಮೇಲೂ ಕೂಡ ಇದೆ, ನೀವು ನೋಡ್ಬೋದು. ಮೆನ್ಷನ್ ಮಾಡಿರೋ ಟ್ಯಾಗ್ಗಳಲ್ಲೇ ಇದೆ. ಎಷ್ಟು ಕಡಿಮೆ ಇದೆ ನೋಡಿ, ನಮಗೆ 2.5 ಗ್ರಾಮ್ಸು, 3 ಗ್ರಾಮ್ಸು, 4 ಗ್ರಾಮ್ಸ್ ಒಳಗಡೆ ಎಲ್ಲ ರಿಂಗ್ಗಳು ಸಿಗ್ತಾ ಹೋಗುತ್ತೆ. ಗ್ರಾಮ್ಸು ಕೂಡ ತುಂಬ ಕಡಿಮೆ ಇದೆ, ಸ್ಟೈಲಿಶ್ ಆಗಿದೆ, ನೋಡ್ಕೊಬೋದು ನೀವೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ. ನೆಕ್ಸ್ಟ್ ನಾನಿವಾಗ ಪ್ಲೈನಲ್ಲಿ ಅಂದರೆ ಗೋಲ್ಡಲ್ಲೇ ಡಿಸೈನ್ ಇರುವಂತಹ ರಿಂಗ್ಗಳನ್ನ ತೋರಿಸ್ತಾ ಬರ್ತೀನಿ. ನೋಡಿ, ಇದೆಲ್ಲ ಪ್ಲೈನಲ್ಲಿರುವಂಥದ್ದು, ಪೂರ್ತಿ ಗೋಲ್ಡಲ್ಲೇ ನಮಗೆ ವರ್ಕ್ ಮಾಡಿರೋವಂಥದ್ದು. ಬೇಬಿ ರಿಂಗ್ಸ್ ಆಗಿರ್ಬೋದು, 1 ಗ್ರಾಮ್ 2 ಗ್ರಾಮಲ್ಲಿ ಬೇಬಿ ರಿಂಗ್ಗಳು ಇದೇ ಥರ ಸಿಗೋದು ನಮಗೆ. ಪೂರ್ತಿ ಗೋಲ್ಡಲ್ಲೇ ಬೇಕು ಅಂತ ಅಂದರೆ ಎಲ್ಲ ಜಾಸ್ತಿ ಇದೇ ಥರ ತೊಗೊಳೋದು. ಯಾಕೆ ಚಿಕ್ಕ ಮಕ್ಕಳಿಗೆ ಇದೇ ಥರ ಗೋಲ್ಡಲ್ಲೇ ರಿಂಗ್ನ. ನೆಕ್ಸ್ಟ್ ನಾನು ತೋರಿಸ್ತಾ ಇದ್ದೀನಿ ಜೆಂಟ್ಸ್ ರಿಂಗ್ಗಳನ್ನ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ. ಪೂರ್ತಿ ಗೋಲ್ಡಲ್ಲೇ ಇರುವಂಥ ಜೆಂಟ್ಸ್ ರಿಂಗ್ಗಳನ್ನ ತೋರಿಸ್ತಾ ಇದ್ದೀನಿ. ಅದರಲ್ಲೇ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಇರುತ್ತೆ, ಅಂದರೆ ಗಣಪತಿ ಡಿಸೈನ್ ಆಗಿರ್ಬೋದು ಅಥವಾ ಎಲೆ ಡಿಸೈನ್ ಆಗಿರ್ಬೋದು, ಯಾವುದಾದ್ರೂ ಡಿಸೈನ್ ಪೂರ್ತಿ ಗೋಲ್ಡಲ್ಲಿರುವಂಥ ರಿಂಗ್ಗಳಲ್ಲೇ ಸಿಗುತ್ತೆ. ಇದೆಲ್ಲ ನೀವೇ ನೋಡ್ಬೋದು, ಅದರಲ್ಲೇ ಟ್ಯಾಗ್ ಕೂಡ ಮೆನ್ಷನ್ ಮಾಡಿದರೆ 3.5-4 ಗ್ರಾಮ್ಸಲ್ಲೆಲ್ಲ ನಮಗೆ ಈ ಥರ ರಿಂಗ್ಗಳು ಸಿಗುತ್ತೆ. ನೋಡಿ, ನಮಗೆ ಯಾವ ಥರ ಚಿಕ್ಕದ್ರಿಂದ ಹಿಡಿದು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ಕೂಡ ವೇರ್ ಮಾಡೋ ರೀತಿಯಲ್ಲಿ ನಮಗೆ ಪೂರ್ತಿ ಗೋಲ್ಡಲ್ಲೇ ಈ ಥರ ಫಿಂಗರ್ ರಿಂಗ್ಗಳು ಸಿಗ್ತವೆ. ಜೆಂಟ್ಸ್ ರಿಂಗ್ಗಳ ಆದಷ್ಟು ಎಲ್ಲರೂ ಗೋಲ್ಡಲ್ಲೇ ಮಾಡಿಸ್ಕೊಳಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂದರೆ ರಿಟರ್ನ್ ಹಾಕ್ಬೇಕಾದ್ರೂ ನಮಗೆ ಅದೇ ರೇಟಲ್ಲಿ ಗೋಲ್ಡಲ್ಲೇ ಇರುತ್ತಲ್ವ, ಯಾವುದೂ ರೀತಿಯಲ್ಲಿ ಕಳೆಯ ರೀತಿಯಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಸ್ಟೋನ್ ಆದರೆ ಸ್ಟೋನ್ ಕಳೆದು ನಮಗೆ ಗೋಲ್ಡ್ ಎಷ್ಟಿದೆ ಅಷ್ಟನ್ನು ಹಾಕ್ಕೊತಾರೆ. ಅದಕ್ಕೋಸ್ಕರ ಗೋಲ್ಡಲ್ಲೇ ಆದಷ್ಟು ಮಾಡಿಸ್ಕೊತಾರೆ ಎಲ್ಲ ಜೆಂಟ್ಸ್ಗಳು ರಿಂಗ್ಗಳನ್ನ. ನೋಡಿ, ಅದರಲ್ಲೇ ಬೇರೆ ಬೇರೆ ಡಿಸೈನ್ಗಳು ಸಿಗುತ್ತೆ ನಮಗೆ ಗೋಲ್ಡಲ್ಲೇ. ಇಲ್ಲ ನಮಗೆ ಸ್ಟೋನಲ್ಲೇ ಬೇಕು ಅಂತ ಅಂದರೆ ಸ್ಟೋನಲ್ಲೂ ಮಾಡಿಸ್ಕೊಬೋದು. ವೈಟ್ ಸ್ಟೋನು, ಗ್ರೀನ್ ಸ್ಟೋನು, ಯಾವ ಥರ ಸ್ಟೋನಲ್ಲಾದರೂ ಮಾಡಿಸ್ಕೋಬೋದು. ನೋಡಿ, ಈ ಫಿಂಗರಿಂಗ್ ಎಷ್ಟು ಚೆನ್ನಾಗಿದೆ. ವೈಟು ಮತ್ತು ರೆಡ್ಡಲ್ಲಿರುವಂಥದ್ದು, ಆರ್ಟ್ ಶೇಪಲ್ಲಿದೆ, ಲವ್ ಸಿಂಬಲಲ್ಲಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು 1 ಗ್ರಾಮ್ಸಿಂದ 4 ಗ್ರಾಮ್ಸ್ 5 ಗ್ರಾಮ್ಸ್ ಒಳಗಡೆ ಸಿಗುವಂಥ ರಿಂಗ್ಗಳ ಕಲೆಕ್ಷನ್ನ ತೋರಿಸಿದ್ದೀನಿ. ತುಂಬ ರಿಂಗ್ಗಳ ಡಿಸೈನು ಕೂಡ ನೀವು ನೋಡಿದ್ದೀರಾ. ಈ ರಿಂಗ್ಗಳ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಅವ್ರ ನಂಬರ್ಗೆ ಕಾಲ್ ಮಾಡಿ ಎಷ್ಟು ಗ್ರಾಮ್ಸ್ ಇದೆ, ಏನು ರೇಟ್ ಆಗುತ್ತೆ ಅಂತ ಎಲ್ಲ ಕೇಳ್ಕೊಬೋದು. ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ಮೊಬೈಲ್ ನಂಬರ್ನು ಕೂಡ ಹಾಕಿರ್ತೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋದೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.